ಕ್ಯಾಮರಾ ಮುಂದೆಯೇ ಗೊತ್ತಾಯಿತು ಬ್ರಿಜ್ ಭೂಷಣ ನಡವಳಿಕೆ ಮಹಿಳಾ ಪತ್ರಕರ್ತೆಗೆ ಬಾಯಿ ಮುಚ್ಚು ಎಂದು ಗದರಿದ ಬಿಜೆಪಿ ಎಂಪಿ ಕ್ಯಾಮರಾ ಮುಂದೆಯೇ ಹೀಗೆ ಒಳಗಡೆ ಇನ್ನೇನಾಗಿದೆಯೋ ಪ್ರಧಾನಿ ನರೇಂದ್ರ ಮೋದಿಗೆ ಮುಜುಗರ ತಂದಿಟ್ಟ ಬಿಜೆಪಿ ಸಂಸದ ಇದೊಂದರ ಮೋದಿಗೆ ಮುಜುಗರ ಬರೀ ಮೋದಿಗಲ್ಲ ಕೇಂದ್ರ ಸರ್ಕಾರ ಬಿಜೆಪಿ ಹಾಗೂ ಪ್ರಧಾನಿ ಮೋದಿಗೆ ಮುಜುಗರವನ್ನ ತಂದಿರತಕ್ಕಂಥ ಕೇಸ್ ಇದು ಭಾರತೀಯ ಕುಸ್ತಿ ಫೆಡರೇಷನ್ ನ ಮುಖ್ಯಸ್ಥ ಬ್ರಿಜ್ ಭೂಷಣ್ ಬಿಜೆಪಿಯ ಎಂಪಿ ಕೂಡ ಹೌದು ಸಾಕಷ್ಟು ಆರೋಪಗಳು ಅವ್ರ ಮೇಲಿದ್ದಾವೆ ಈಗಾಗಲೇ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ ಎಫ್ ಐ ಆರ್ ಆಗಿದೆ ಚಾರ್ಜ್ ಶೀಟ್ ಆಗಿದೆ ಸಾಕಷ್ಟು ಬೇರೆ ಬೇರೆ ಕೇಸಲ್ಲ ಮೇಲೆ ಕೇಸ್ಗಳಾಗಿದೆ ಎಲ್ಲ ಕೇಸುಗಳಿಗೆ ಮೂರು ವರ್ಷ ಐದು ವರ್ಷ ಮತ್ತು ಮೂರು ವರ್ಷ ಇಷ್ಟು ವರ್ಷ ಜೈಲು ಶಿಕ್ಷೆ ಆಗುವಂತಹ ಕೇಸ್ಗಳನ್ನು ಬ್ರಿಜ್ ಭೂಷಣ್ ಮೇಲೆ ಹಾಕಲಾಗಿದೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಕುಸ್ತಿಪಟುಗಳಿಗೆ ಅನ್ನೋದು ಅವ್ರ ಮೇಲಿರ್ತಕ್ಕಂಥ ಬಹುದೊಡ್ಡ ಆರೋಪ ಈಗಾಗಲೇ ಕುಸ್ತಿಪಟುಗಳು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕೂಡ ಆಯಿತು ಕೇಂದ್ರ ಸರ್ಕಾರ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಮಾಡಿದ್ರು ಕೇಂದ್ರ ಸರ್ಕಾರ ಮೀನ್ಸ್ ಬ್ರಿಜ್ ಭೂಷಣ್ ವಿರುದ್ಧ ವಜಾ ಮಾಡಬೇಕು ರಾಜೀನಾಮೆ ಪಡಿಬೇಕಂತರೂ ಕೂಡ ಯಾರು ಕೂಡ ಯಾಕೆ ಕೇಂದ್ರ ಸರ್ಕಾರ ವಿಶೇಷವಾಗಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವರು ಯಾಕೆ ಇವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ ಇಷ್ಟೆಲ್ಲ ಆರೋಪ ಕೇಳಿಬಂದರು ಅನ್ನೋ ಒಂದು ಚರ್ಚೆ ಆಗ್ತಾಯಿತ್ತು ಅದಾದಮೇಲೆ ನಾವು ಎಫ್ ಐ ಆರ್ ಮಾಡಿಸಿದ್ದೀವಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ನೋಡೋಣ ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ಏನು ಬೇಕಾದರೂ ಆಗಬಹುದು ಅನ್ನೋ ಥರ ಹೇಳಿಕೆಗಳು ಬಂದು ಇದೀಗ ಮತ್ತೊಂದು ಇನ್ಸಿಡೆಂಟ್ ಆಗಿದೆ ಅವ್ರ ಮೇಲೆ ಚಾರ್ಜ್ ಶೀಟ್ ಮೇಲೆ ಇಂಗ್ಲೀಷ್ನ ಟೈಮ್ಸ್ ನಾವು ನ್ಯೂಸ್ ಚಾನಲ್ ಏನಿದೆ ಆದರೆ ಪತ್ರಕರ್ತೆಯೊಬ್ಬರು ಅವ್ರ ಜೊತೆ ಮಾತನಾಡಬೇಕಾದ್ರೆ ಅಂದರೆ ಒನ್ ಟು ಒನ್ ಚಾಟ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಪ್ರಶ್ನೆಯನ್ನು ಕೇಳಿದಾರೆ ನೀವು ಸಂಸತ್ತಿನ ಮೆಂಬರ್ಶಿಪ್ಗೆ ರಾಜೀನಾಮೆಯನ್ನು ಕೊಡ್ತೀರಾ ಅಂತ ಕೇಳಿದ್ದಾರೆ ಅದಕ್ಕೆ ಸಿಟ್ಟಿಂದ ಬ್ರಿಜ್ ಬ್ರಿಜ್ಭೂಷಣ್ ನಾನು ಯಾಕೆ ರಾಜೀನಾಮೆ ಕೊಡಬೇಕು ನೀವು ಯಾಕೆ ನನ್ನ ರಾಜೀನಾಮೆ ಕೇಳ್ತಾ ಇದ್ದೀರಾ ಅಂತ ವಾಪಸ್ಸು ಆನ್ಸರ್ ಮಾಡಿದ್ದಾರೆ ಇದೇ ವೇಳೆ ಸಿಕ್ಕಾಪಟ್ಟೆ ಸಿಟ್ಟು ಕೋಪ ಬ್ರಿಜ್ ಬುಷನ್ ಚುಪ್ ಅಂತ ಹೇಳಿ ಮೈಕನ್ನು ಬಿಸಾಕಿ ಹೋಗ್ತಾರೆ ಆ ವಿಡಿಯೋ ಕೂಡ ಸೆರೆ ಆಗಿದೆ ಕ್ಯಾಮ್ರಾದಲ್ಲಿ ಅಂದರೆ ಬಾಯಿ ಮುಚ್ಚು ನೀನು ಅನ್ನೋ ಥರ ಮಾತಾಡ್ಬಿಟ್ಟು ಹೋಗ್ತಾರೆ ಆ ಒಂದು ವಿಡಿಯೋ ಜೊತೆಗೆ ಅವರು ಮತ್ತೆ ಪ್ರಯತ್ನ ಪಟ್ಟಾಗ ಕಾರ್ ಡೋರ್ ಹಾಕ್ಕೊಂಡು ಆ ಡೋರಲ್ಲಿ ಅವ್ರ ಕೈ ಮತ್ತು ಲೋಗೋ ಇರುತ್ತೆ ಚಾನಲ್ದು ಅವ್ರ ಕೈ ಎಳ್ಕೊಂಬಿಡ್ತಾರೆ ಕೈಗೆ ಸ್ವಲ್ಪ ತಗುಳುತ್ತೆ ಮಹಿಳಾ ಪತ್ರಕರ್ತೆ ಕೈಗೆ ಲೋಗೋ ಕೆಳಗಡೆ ಬಿದ್ದು ಡ್ಯಾಮೇಜ್ ಆಗುತ್ತೆ ಅಷ್ಟೊತ್ತಿಗಾಗಲಿ ಇವರು ಕಾರ್ ಹಾಕೊಂಡು ಹೋಗ್ತಾರೆ ಸೊ ಇದು ಈಗ ಚರ್ಚೆ ಆಗ್ತಾ ಇದೆ ಒಬ್ಬ ಮಹಿಳಾ ಪತ್ರಕರ್ತರಿಗೆ ಕ್ಯಾಮರಾಗಳ ಮುಂದೆ ಇಷ್ಟು ದರ್ಪ ಅಹಂಕಾರ ದೌರ್ಜ ದೌರ್ಜನ್ಯವನ್ನು ಎಸಗಿದ್ದಾರೆ ಅಂದರೆ ಭೂಷಣ್ ನಾಲ್ಕು ಗೋಡೆಗಳ ಒಳಗಡೆ ಯಾರು ಇಲ್ಲದಿರ್ತಕ್ಕಂಥ ಟೈಮಲ್ಲಿ ತಾನೇ ಬಾಸ್ ಆಗಿರ್ತಕ್ಕಂಥ ಒಂದು ಏನು ಫೆಡ್ರೇಷನ್ ನಮ್ಮ ಕುಸ್ತಿ ಭಾರತೀಯ ಕುಸ್ತಿ ಫೆಡರೇಷನ್ ಬಾಸ್ ಆಗಿರ್ತಕ್ಕಂಥ ಭೂಷಣ್ ಏನೆಲ್ಲ ಮಾಡಿರ್ಬೋದು ಲೆಕ್ಕ ಹಾಕ್ಕೊಳ್ಳಿ ನೀವೇ ಮಾನ್ಯ ಸಚಿವೆ ಸ್ಮೃತಿ ಇರಾನಿ ಅವರೇ ಇದಕ್ಕೆ ಉತ್ತರ ಕೊಡ್ತೀರಾ ಅಂತ ಕಾಂಗ್ರೆಸ್ನ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರು ಕರ್ನಾಟಕದವರು ಶ್ರೀನಿವಾಸ್ ಆ ವಿಡಿಯೋವನ್ನು ಹಂಚ್ಕೊಂಡು ಟ್ವೀಟ್ ಮಾಡಿದ್ದಾರೆ ಬಟ್ ನೋ ಯೂಸ್ ಯಾರು ಕೂಡ ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ ಮತ್ತೊಂದು ಕಡೆ ದೆಹಲಿಯ ಮಹಿಳಾ ಆಯೋಗದ ಮುಖ್ಯಸ್ಥೆ ಸ್ವಾತಿ ಕೂಡ ಇದ್ರ ಬಗ್ಗೆ ಟ್ವೀಟ್ ಮಾಡಿ ಕೆಲವೊಂದಿಷ್ಟು ಪ್ರಶ್ನೆಯನ್ನು ಮಾಡಿದ್ದಾರೆ ಬ್ರಿಜ್ಭೂಷಣ್ ಒಬ್ಬ ಗೂಂಡಾ ಅಂತ ಕರೆದಿದ್ದಾರೆ ಎಸ್ ಬ್ರಿಜ್ಭೂಷಣ್ ಗೂಂಡಾ ಅನ್ನೋದು ಗೊತ್ತಾಗಿದೆ ಕ್ಯಾಮರಾಗಳ ಮುಂದೆ ಮಹಿಳಾ ವರದಿಗರದಿ ಈ ರೀತಿ ವರ್ತಿಸುವ ಧೈರ್ಯ ಇರುವಾಗ ಕ್ಯಾಮರಾದ ಹೊರಗೆ ಮಹಿಳೆಯರೊಂದಿಗೆ ಅವನು ಹೇಗೆ ವರ್ತಿಸುತ್ತಾನೆ ಅನ್ನೋದನ್ನ ಊಹೆ ಮಾಡಿಕೊಳ್ಳಿ ಈ ಮನುಷ್ಯನ ಸ್ಥಾನ ಜೈಲಲ್ಲಿದೆ ಸಂಸತ್ನಲ್ಲಿ ಅಲ್ಲ ಅಂತ ಟೀಕೆಯನ್ನು ಮಾಡಿದ್ದಾರೆ ಸೊ ಸಾಕಷ್ಟು ಚರ್ಚೆ ಆಗ್ತಾ ಇದೆ ನರೇಂದ್ರ ಮೋದಿಯವರು ಯಾಕೆ ಮೌನವನ್ನು ಇನ್ನು ತಾಳಿದ್ದಾರೆ ಮೌನಿಯ ಯಾಕಿದ್ದಾರೆ ನರೇಂದ್ರ ಅವರು ಬ್ರಿಜ್ ಭೂಷಣ್ ವಿರುದ್ಧ ಯಾಕೆ ಕ್ರಮವನ್ನು ಕೈಗೊಳ್ತಿಲ್ಲ ಅಂತ ಸಾಕಷ್ಟು ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ ಕಾಂಗ್ರೆಸ್ ನಾಯಕಿಯರಂತೂ ಈ ವಿಚಾರವಾಗಿ ಸಾಕಷ್ಟು ಟ್ವೀಟ್ಸನ್ನು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಬಟ್ ಯಾರೂ ಕೂಡ ಇದಕ್ಕೆ ಆನ್ಸರ್ ಮಾಡ್ತಾ ಇಲ್ಲ ಕೋರ್ಟಲ್ಲಿದೆ ನೋಡೋಣ ಕೋರ್ಟ್ ಏನು ಬರುತ್ತೆ ಅಂತ ಬಟ್ ಒಂದಂತೂ ಸ್ಪಷ್ಟ ಬ್ರಿಜ್ಭೂಷಣ್ ವಿಚಾರವಾಗಿ ಎಷ್ಟು ತಡವಾಗಿ ಇವರು ಆ್ಯಕ್ಷನ್ ತಗೊಳ್ತಾರೋ ಅಥವಾ ಬಿಡ್ತಾರೋ ಅಷ್ಟೂ ಕೂಡ ಬಿ ಜೆ ಪಿಗೆ ಡ್ಯಾಮೇಜ್ ವಿಶೇಷವಾಗಿ ನರೇಂದ್ರ ಮೋದಿ ಅವರಿಗೆ ಇದು ಮುಜುಗರ ತರುವಂಥ ಕೇಸ್ ಅನ್ನೋದು ಬಿ ಜೆ ಪಿಯಲ್ಲಿ ಚರ್ಚೆ ಆಗ್ತಾ ಇದೆ ಭೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳ್ತೀವಿ ಇಲ್ಲಿ ಏನಾಗ್ತಾ ಇದೆ ಭೇಟಿ ವಿಚಾರದಲ್ಲಿ ಹೆಣ್ಣುಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದಂಥ ಕೇಸು ದಾಖಲಾಗಿದೆ ಚಾರ್ಜ್ ಅದು ಮೆನ್ಷನ್ ಆಗಿದೆ ಯಾಕೆ ಇನ್ನೂ ಕ್ರಮ ಕೈಗೊಂಡಿಲ್ಲ ಅರೆಸ್ಟ್ ಹಾಕಿ ಮಾಡಿಲ್ಲ ವಜಾ ಹಾಕಿ ಮಾಡಿಲ್ಲ ರಾಜೀನಾಮೆ ಹಾಕಿ ಪಡೆದಿಲ್ಲ ಇದೆಲ್ಲವೂ ಕೂಡ ಚರ್ಚೆ ಆಗ್ತಾಯಿದೆ ನೋಡೋಣ ಇನ್ನಾದರೂ ಕ್ರಮ ಕೈಗೊಳ್ತಾರ ನರೇಂದ್ರ ಮೋದಿ ಹಾಗೂ ಬಿ ಜೆ ಪಿಗೆ ಆಗ್ತಿರ್ತಕ್ಕಂಥ ಮುಜುಗರದಿಂದ ತಪ್ಪಿಸ್ಕೊಳ್ತಾರ ಬ್ರಿಜ್ಭೂಷಣ್ ಸಂಸತ್ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರ ನಿಮ್ಮ ಪ್ರಕಾರ ಬ್ರಿಜ್ಭೂಷಣ್ ಏನು ಮಹಿಳಾ ಪತ್ರಕರ್ತೆಯ ವಿಚಾರವಾಗಿ ರೀತಿ ಏನಿದೆ ಇದ್ರ ಬಗ್ಗೆ ನೀವೇ ಹೇಳ್ತೀರಾ ಈ ವಿಚಾರದಲ್ಲಿ ನರೇಂದ್ರ ಮೋದಿ ಅವರಿಗೆ ಮುಜುಗರ ಆಗ್ತಾ ಇದೆಯಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ